ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದೆಲ್ಲ ಮೈನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಎರಡು ಹುದ್ದೆಗಳಿಗೆ ಏನಾಗಿದೆ ಅಂದ್ರೆ, ಏಕಕಾಲದಲ್ಲಿ ಪರೀಕ್ಷೆ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಆರ್ಟಿಕಲ್ ಬಂದಿರೋದು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿದೆ. ಸೊ ಇಲ್ಲೇನು ಹೇಳ್ತಿದ್ರು ಅಂದ್ರೆ, ವಿವಿಧ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿಂದ ನಡೆಸಲಾಗುವ ಪರೀಕ್ಷೆಗೆ ಪ್ರಕಟಿಸಲಾಗಿರುವ ವೇಳಾಪಟ್ಟಿಗೆ ಆಕಾಂಕ್ಷಿಗಳಿಂದ ಆಕ್ಷೇಪ ವ್ಯಕ್ತವಾಗಿದೆ. ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಒಂದೇ ಪರೀಕ್ಷೆನಷ್ಟು ತೆಗೆದುಕೊಳ್ಳಬಹುದು. ಅಂದ್ರೆ ನೋಡ್ರಿ, ಕೆಐದಿಂದ ಏನಾಗಿತ್ತಪ್ಪ ಅಂದ್ರೆ, ನಾಲ್ಕು ನಿಗಮ ಮಂಡಳಿಗೆ 750ಕ್ಕೆ ಹೆಚ್ಚು ಹುದ್ದೆಗಳಿಗೆ ಕಾನ್ಫರ್ಮ್ ಅನ್ನ ಮಾಡಿದ್ರು. ಅಲ್ಲೇನಂದ್ರೆ, ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ನೀವೇನಾದ್ರೂ ಅಪ್ಲಿಕೇಶನ್ಸ್ ಹಾಕಿದ್ರೆ ಅಲ್ಲೇನಾಗಿದೆ ಅಂದ್ರೆ, ಎರಡು ಹುದ್ದೆಗಳಿಗೆ ಒಂದೇ ದಿನ ಪರೀಕ್ಷಾ ದಿನಾಂಕ ಬಂದಿದೆ. ಹಾಗಾಗಿ ಆಕಾಂಕ್ಷಿಗಳಿಂದ ಏನಪ್ಪ ಅಂದ್ರೆ, ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಹಾಗೂ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ನಲ್ಲಿ ಅಕ್ಟೋಬರ್ 28, 29 ಮತ್ತು 30ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಿಗದಿಪಡಿಸಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸೀನಿಯರ್ ಅಕೌಂಟೆಂಟ್ ಹಾಗೂ ಕಾರ್ಮಿಕ ಇಲಾಖೆ ಫೀಲ್ಡ್ ಇನ್ಸ್ಪೆಕ್ಟರ್ ಹುದ್ದೆಗಳೆರಡಕ್ಕೂ 28ರಂದೇ ಮಧ್ಯಾಹ್ನ 2:30 ಸಂಜೆ 4:30 ಪರೀಕ್ಷೆ ನಿಗದಿಪಡಿಸಲಾಗಿದೆ. ಅದೇ ತರ ನೋಡ್ರಿ, ಅಕ್ಟೋಬರ್ 29ರಂದು ಆಹಾರ ನಿಗಮದ ಎಸ್ಡಿಎ ಹಾಗೂ ಕಾರ್ಮಿಕ ಇಲಾಖೆಯ ಎಸ್ಡಿಎ ಹುದ್ದೆಗಳಿಗೆ ಏಕಕಾಲದಲ್ಲಿ ಪರೀಕ್ಷೆ ನಡೆಯಲಿದೆ. ನಾಲ್ಕು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದಾದ್ರೂ ಎರಡು ಹುದ್ದೆಯ ಪರೀಕ್ಷೆಗಳನ್ನೇ ಮಾತ್ರ ಬರೆಯಬಹುದು. ಈ ಬಗ್ಗೆ ಪ್ರತಿಕ್ರಿಯೆಗೆ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರನ್ನು ಸಂಪರ್ಕಿಸಲು ಪ್ರಯತ್ನಿಸಲಾಯಿತು. ಸೊ ನೋಡ್ರಿ, ಇಲ್ಲೇನಾಗಿದೆ ಅಂದ್ರೆ, ಈಗ ಎರಡೆರಡು ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಒಂದೇ ಪರೀಕ್ಷಾ ದಿನಾಂಕ ಬಂದಿದೆ. ಯಾವ ಹುದ್ದೆಗಳಿಗೆ ಅಂದ್ರೆ, ಮೊದಲು ನೋಡ್ರಿ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸೀನಿಯರ್ ಅಕೌಂಟೆಂಟ್ ಹಾಗೂ ಕಾರ್ಮಿಕ ಇಲಾಖೆಯ ಫೀಲ್ಡ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ, ಅಕ್ಟೋಬರ್ 28ರಂದು ಮಧ್ಯಾಹ್ನ 2:30-4:00 ಒಂದು ಪೇಪರ್ ಸೆಕೆಂಡ್ ಪೇಪರ್ ಅನ್ನ ನಿಗದಿಪಡಿಸಿದ್ದಾರೆ. ಅದೇ ತರ ನೋಡ್ರಿ, ಅಕ್ಟೋಬರ್ 29ರಂದು ಏನಪ್ಪಾ ಅಂದ್ರೆ, ಆಹಾರ ನಿಗಮದ ಎಸ್ಡಿಎ ಹಾಗೂ ಕಾರ್ಮಿಕ ಇಲಾಖೆ ಎಸ್ಡಿಎ ಹುದ್ದೆಗಳಿಗೆ ಏಕಕಾಲದಲ್ಲಿ ಪರೀಕ್ಷೆ ನಡೆಯಲಿದೆ. ಸೊ ನೋಡ್ರಿ, ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ನಾವು ತಗೊಂಡ್ಕೊಂಡ್ ಬಂದಿದ್ದೀವಿ. ಸೊಡ್ರಿ, ಈಗ ಆಹಾರ ಇಲಾಖೆ ಏನಪ್ಪಾ ಅಂದ್ರೆ, ಸೀನಿಯರ್ ಅಕೌಂಟೆಂಟ್, ಈ ಸೀನಿಯರ್ ಅಕೌಂಟೆಂಟ್ ಏನಿದೆಯಲ್ಲ, ಇದ್ರದ್ದು ಏನಪ್ಪಾ ಅಂದ್ರೆ ಎರಡನೇ ಪೇಪರ್. ಸೊ ನೋಡ್ರಿ, ಆಹಾರ ಇಲಾಖೆದ ಏನಪ್ಪಾ ಅಂದ್ರೆ, ಸೀನಿಯರ್ ಅಕೌಂಟೆಂಟ್ ಹಿರಿಯ ಸಹಾಯಕರು ಲೆಕ್ಕ, ಅದ್ರಲ್ಲಿ ಪೇಪರ್ ಎರಡು ಏನಪ್ಪಾ ಅಂದ್ರೆ 28/10/2023 ಮಧ್ಯಾಹ್ನ 2:30-4:00. ಅದೇ ತರ ನೋಡ್ರಿ, ಕಾರ್ಮಿಕ ನಿಗಮ ಮಂಡಳಿದು, ಇಲ್ಲೇನಪ್ಪಾ ಅಂದ್ರೆ, ಈ ಒಂದು ಕ್ಷೇತ್ರ ನಿರೀಕ್ಷಕರು ಅಥವಾ ಫೀಲ್ಡ್ ಇನ್ಸ್ಪೆಕ್ಟರ್ ಎರಡನೇ ಪೇಪರ್ ಏನಾಗಿದೆ ಅಂದ್ರೆ, ಮಧ್ಯಾಹ್ನ 2:30-4:00 ನಿಗದಿಪಡಿಸಿದ್ದಾರೆ. ಅದೇ ತರ ನೋಡ್ರಿ, ಇನ್ನೊಂದೇನಪ್ಪಾ ಅಂದ್ರೆ, ಈ ಆಹಾರ ಇಲಾಖೆದ ಏನಪ್ಪಾ ಅಂದ್ರೆ ಎಸ್ಡಿಎ ಮತ್ತೆ ಕಾರ್ಮಿಕ ಮಂಡಳಿ ಎಸ್ಡಿಎ ಪೇಪರ್ ಏನಾಗಿದೆ ಅಂದ್ರೆ, 29/10/2023 ನೋಡ್ರಿ, ಮಧ್ಯಾಹ್ನ 2:30-4:00 ಏಕಕಾಲದಲ್ಲಿ ನಡೆಸಬೇಕಂತ ಮಾಡಿದ್ದಾರೆ. ಸೊ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರ ನೋಡ್ರಿ, ಎಸ್ಡಿಎ ಪೇಪರ್ ಆಹಾರ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಇದೇನಪ್ಪಾ ಅಂದ್ರೆ 29/10/2023 ಮಧ್ಯಾಹ್ನ 2:30-4:00 ಇದೆಯಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸಂಸ್ಥೆಯಲ್ಲಿನ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ, ಈ ಒಂದು ಎಸ್ಡಿಎ ಪೇಪರ್ 29/10/2023 ಮಧ್ಯಾಹ್ನ 2:30-4:00 ಇದೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಆಕಾಂಕ್ಷಿಗಳು ಏನಪ್ಪಾ ಅಂದ್ರೆ, ಈ ಎರಡು ಹುದ್ದೆಗಳಿಗೆ ಹಾಕಿರ್ತಾರಲ್ಲ, ಅವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಒಂದು ಪರೀಕ್ಷೆನ ನಾವು ತೆಗೆದುಕೊಳ್ಬೇಕಂತ. ಹಾಗಾಗಿ ನೋಡ್ರಿ, ಏಕಕಾಲದಲ್ಲಿ ಎರಡೆರಡು ಪರೀಕ್ಷೆಗಳು ಬಂದಿದ್ದಲ್ಲ, ಈ ದ್ವಂದ್ವವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆದಷ್ಟು ಬೇಗ ಪರಿಹರಿಸಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಒಂದು ಪರಿಹಾರವನ್ನ ಒದಗಿಸಿಕೊಡಬಹುದಾಗಿದೆ. ಸೊ ಇದು ತರನಂತ ಉಪಯುಕ್ತ ಮಾಹಿತಿಯನ್ನ ನಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.